ಇಲ್ಲಾ ಧರ್ಮ ಅಶೋಕನಿಂದ ಯಾವ ತಪ್ಪು ಆಗಿಲ್ಲ ಆದರೆ ನಾನು ಅವನ ಮನದಲ್ಲಿ ದುರಾಸೆ ಇಲ್ಲ ಯಾವ ಸ್ವಾರ್ಥವೂ ಇಲ್ಲ ನನಗೆ ಗೊತ್ತಿದೆ ಧರ್ಮ ಹಾಗಾದರೆ ನೀವು ಒಂದು ಕ್ಷಣ ಮೂಕರಾಗಿದ್ದು ಏಕೆ ಏಕೆಂದರೆ ಖುದ್ದು ನಾನೇ ಅಶೋಕನನ್ನು ಉತ್ತರಾಧಿಕಾರಿ ಮಾಡಲು ಬಯಸಿದ್ದೆ ಅವನ ಸಾಧನೆಯ ಆಧಾರದ ಮೇಲೆ ಆದರೆ ಅಶೋಕ ಮೊದಲೇ ಬೇಡಿಕೆ ಇಟ್ಟು ನನ್ನ ಅವಕಾಶ ಕಸಿದು ಬಿಟ್ಟ ಅವನು ಅವಸರ ಮಾಡಿ ಬಿಟ್ಟ ಸಮಯವನ್ನು ನೋಡಲಿಲ್ಲ ಜಾಗವನ್ನು ಕೇಳಿ ಬಿಟ್ಟ ಅದು ಒಳ್ಳೆಯದೇ ಧರ್ಮ ಇದರಿಂದ ತಿಳಿಯುತ್ತದೆ ಅವನು ದೊಡ್ಡ ಜವಾಬ್ದಾರಿಗೆ ಸಿದ್ಧನಾಗಿದ್ದಾನೆ ನನಗೆ ನಂಬಿಕೆ ಇದೆ ಅವನು ಇದರಲ್ಲಿ ಖಂಡಿತ ಯಶಸ್ವಿಯಾಗುತ್ತಾನೆ ಧರ್ಮ ನೀನು ತಪ್ಪು ತಿಳಿಯದಿದ್ದರೆ ಸ್ವಲ್ಪ ಹೊತ್ತು ನನಗೆ ಏಕಾಂತ ಬೇಕು ಆಗಲಿ ಉಳಿಸುವ ನಾಟಕ ನಿಮ್ಮದು ದರ್ಬಾರಿನಲ್ಲಿ ಎಲ್ಲರ ಮುಂದೆ ನನ್ನ ಎಲ್ಲ ಅಧಿಕಾರ ಕಿತ್ತುಕೊಂಡು ಹೋದ ಅವನು ಹಾಗೇನು ಮಾಡಿದ್ದೀರಿ ನಿಮ್ಮ ಕೈಲಿ ಏನೂ ಆಗುವುದಿಲ್ಲ ನಿನಗೆ ನಿಲ್ಲಿಸಲು ಹೇಳಿದೆನಾ ಹೊಡಿ ಬೇಡ ಬೇಡ ಸುಶೀಮಾ ಬೇಡ ಸುಶೀಮಾ ನಿನ್ನ ಅಮ್ಮನಿಗೆ ಇಂಥ ಶಿಕ್ಷೆ ಕೊಡಬೇಡ ಸುಶೀಮಾ ಸುಶೀಮಾ ಬಿಡಿ ಈ ದೇಹವೇ ನಾಶವಾಗಿ ಹೋದರು ನಾನು ಆ ದಾಸಿ ಪುತ್ರನ ಮುಂದೆ ತಲೆ ಬಾಗಲಾರೆ ಸುಶೀಮಾ ಇನ್ನೂ ಜೋರಾಗಿ ಸುಶೀಮಾ ಇನ್ನೂ ಜೋರಾಗಿ ದೇವರೇ ಇದೆಂತ ದುರಾದೃಷ್ಟನಲ್ಲದು ನಿಮ್ಮ ತಂದೆಗೆ ಹುಷಾರಿಲ್ಲವೆಂದರೆ ನೀವು ಹೋಗುವುದು ಒಳ್ಳೆಯದು ಆದರೆ ನಾಳೆ ಅಶೋಕನ ಪಟ್ಟಾಭಿಷೇಕವಿದೆ ನಿಮ್ಮ ಆಶೀರ್ವಾದದ ಅಗತ್ಯವಿದೆ ನಾಳೆ ಪಾಟಲಿಪುತ್ರ ಮತ್ತು ಮೌರ್ಯ ವಂಶದ ಹೊಸ ಅಧ್ಯಾಯ ಆರಂಭವಾಗಲಿದೆ ನೀವು ಇದನ್ನು ನನ್ನ ವೈಯಕ್ತಿಕ ಸ್ವಾರ್ಥ ಅಂದುಕೊಳ್ಳದೇ ಇದ್ದರೆ ನಾನು ನಿಮಗೆ ನಾಳೆ ಇಲ್ಲೇ ಇರುವಂತೆ ಕೇಳಿಕೊಳ್ಳುತ್ತೇನೆ ಅಮ್ಮ ನಿಮ್ಮ ಆಶೀರ್ವಾದವಿಲ್ಲದೆ ಈ ಅಭಿಷೇಕ ಪೂರ್ಣವಾಗುವುದಿಲ್ಲ ನೀನು ಬಯಸಿದರೆ ನಾನು ಖಂಡಿತ ಇರುತ್ತೇನೆ ಆದರೆ ಆದರೆ ಏನಮ್ಮ ನನಗೆ ಇದು ಸರಿ ಕಾಣಲಿಲ್ಲ ಬಿಂದುಸಾರ ಈ ರೀತಿ ಅಶೋಕ ತುಂಬಿದ ಸಭೆಯಲ್ಲಿ ಇದನ್ನು ಕೇಳಬಾರದಿತ್ತು ತಕ್ಷಶಿಲೆಯಿಂದ ಬಂದ ಮೇಲೆ ತುಂಬಾ ಬದಲಾಗಿದ್ದಾನೆ ಅವನು ಅರ್ಥವಾಗುತ್ತಿಲ್ಲ ಅಚ್ಚರಿ ಪಡಬೇಕೋ ಚಿಂತಿಸಬೇಕೋ ನಿನಗೆ ಅವನ ಬೇಡಿಕೆ ಮೊದಲೇ ತಿಳಿದಿತ್ತೆ ಇಲ್ಲಮ್ಮ ಗೊತ್ತಿರಲಿಲ್ಲ ಆದರೆ ಅವನಲ್ಲಿ ಬದಲಾವಣೆ ಸಹಜ ತಕ್ಷಶಿಲೆಗೆ ಅವನು ಹೋಗಿದ್ದ ಸನ್ನಿವೇಶ ಅವನು ಎದುರಿಸಿದ ಕಷ್ಟಗಳು ಅವು ಎಂಥವರನ್ನೂ ಅಚ್ಚರಿಗೊಳಿಸುತ್ತವೆ ಆದರೆ ಅವನು ಅಧಿಕಾರ ಕೇಳಿದ್ದು ತನ್ನ ಆತ್ಮವಿಶ್ವಾಸದಿಂದ ಅಹಂಕಾರದಿಂದಲ್ಲ ನಾನು ಹಾರೈಸುತ್ತೇನೆ ನಿನ್ನ ಮಾತು ಸತ್ಯವಾಗಿರಲಿ ಒಬ್ಬ ತಾಯಿಯಾಗಿ ನನ್ನ ಪುತ್ರ ರಾಜದ್ರೋಹ ಮಾಡಿದ್ದ ತನ್ನ ಕುಟುಂಬವನ್ನೇ ನಾಶ ಮಾಡಲು ಹೊರಟಿದ್ದ ಹೀಗಿರುವಾಗ ನಾನು ಹೆಚ್ಚು ಏನು ಹೇಳಲಾರೆ ಆದರೆ ಪುತ್ರ ಇದು ಮಗಧದ ಸಿಂಹಾಸನ ಅದರ ಶಕ್ತಿ ಅದರ ಪ್ರತಿಷ್ಠೆ ಎಂಥವರನ್ನೇ ಆಗಲಿ ದಿಕ್ಕು ತಪ್ಪಿಸುತ್ತದೆ ಇನ್ನು ಅದರ ಮೇಲೆ ಕುಳಿತವರು ಏನಾಗುತ್ತಾರೋ
ಈ ಗದ್ದಲ ಎಲ್ಲಿಂದ? ನೀನು ಯಾಕೆ ಬಂದೆ ಇಲ್ಲಿಗೆ? ನೀನು ನನ್ನ ಮಗನ ಪ್ರಾಣ ತೆಗೆದೇ ತೀರಬೇಕ? ನೀನು ನೀನು ಕಾಲಿಟ್ಟಾಗಿನಿಂದ ನಮ್ಮ ಮನೆ ಹಾಳಾಗಿ ಹೋಗಿದೆ. ಹೋಗು ಇಲ್ಲಿಂದ, ನೀನು ಹೋಗು. ಸುಶೀಮಾ, ಸುಶೀಮಾ, ಹೀಗೆ ಮಾಡಬೇಡ, ನಿಲ್ಲು ಸುಶೀಮಾ. ಬೇಡ ಪುತ್ರ, ಸುಶೀಮಾ, 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 ಬೇಡ ಬೇಡ. ಸಾಮ್ರಾಟರೇ, ಸಾಮ್ರಾಟರೇ, ನೋಡಿ ಸುಶೀಮಾ ಏನು ಮಾಡುತ್ತಿದ್ದಾನೆ. ನಿಮ್ಮ ಮಗನನ್ನು ತಡೆಯಿರಿ. ನಿಲ್ಲಿಸು ಸುಶೀಮಾ, ಸುಶೀಮಾ. ಇದೇನು ಸುಶೀಮಾ? ಪ್ರಯತ್ನ ಮಾಡುತ್ತಿದ್ದೇನೆ, ಪ್ರಯತ್ನ ಮಾಡುತ್ತಿದ್ದೇನೆ. ನನ್ನ ಹೊರಗಿನ ದೇಹಕ್ಕೆ ಹೆಚ್ಚು ನೋವಾದಷ್ಟು ನನ್ನೊಳಗಿನ ನೋವು ಕಡಿಮೆಯಾಗುತ್ತದೆ. ಹೆಚ್ಚು ನೋವಾಗಿದೆ. ನೀವೇ ನನ್ನನ್ನು ನೋಯಿಸಿದ್ದು ನನಗೆ ಸಹಿಸಲಾಗುತ್ತಿಲ್ಲ. ನನ್ನ ಜೀವನದ ಕೊನೆಯ ಕ್ಷಣದವರೆಗೆ ಇದೇ ಅವಮಾನದಲ್ಲಿ ಬದುಕಬೇಕು ನಾನು? ನೀವು ನನ್ನನ್ನು ಯುವರಾಜನೆಂದು ಘೋಷಿಸಿದ ಆನಂತರವೂ ಅಶೋಕನನ್ನು ಯುವರಾಜನಾಗಿ ಮಾಡಿದಿರಿ. ಅಶೋಕ ಯುವರಾಜನಾದರೆ ಜನ ನನ್ನ ನೋಡಿ ನಗುತ್ತಾರೆ. ಯಾರೂ ನನ್ನನ್ನು ಗೌರವಿಸುವುದಿಲ್ಲ, ಯಾರೂ ಮರ್ಯಾದೆ ಕೊಡುವುದಿಲ್ಲ. ಇದೆಲ್ಲ ಕೇವಲ ನಿಮ್ಮ ಕಾರಣದಿಂದ. ನೀವು ಒಂದೇ ಕ್ಷಣದಲ್ಲಿ ನನ್ನಿಂದ ಎಲ್ಲವನ್ನೂ ಕಸಿದು ಬಿಟ್ಟಿರಿ. ಏಕೆ ಹೀಗೆ ಮಾಡಿದಿರಿ? ಏಕೆ ನೀವು ನನ್ನನ್ನು ಏಕೆ ಅಷ್ಟು ಪ್ರೀತಿಸುವುದಿಲ್ಲ? ಅಶೋಕನನ್ನು ಪ್ರೀತಿಸುವಷ್ಟು. ಪುತ್ರ, ನನ್ನ ಪಾಲಿಗೆ ನೀನು ಮತ್ತು ಅಶೋಕ ಇಬ್ಬರು ಒಂದೇ. ಇಲ್ಲ, ಅದು ಸಾಧ್ಯವಿಲ್ಲ. ನಾನು ನಿಮ್ಮ ಹಿರಿಯ ಮಗ ಅಪ್ಪಾಜಿ. ಅಶೋಕನಿಗಿಂತ ಹೆಚ್ಚು ಕಾಲ ನಾನು ನಿಮ್ಮ ಜೊತೆಗಿದ್ದೇನೆ ಎಂದಾದರೂ ಯೋಚಿಸಿದ್ದೀರಾ ನೀವು? ಸುಶೀಮಾ, 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 ಮಗನೇ, ಮಗನೇ, ಸುಶೀಮಾ, 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 ಏಳು ಮಗನೇ, ಸುಶೀಮಾ ಎದ್ದೇಳು, ಸುಶೀಮಾ, ಸುಶೀಮಾ, ಸುಶೀಮ. ಇದೆಲ್ಲ ಅಶೋಕ ಮತ್ತು ಧರ್ಮಗಳ ಕಾರಣದಿಂದ. ನನ್ನ ಮಗನಿಗೆ ಏನಾದರೂ ಆದರೆ ಅವರಿಬ್ಬರು ಸುಖವಾಗಿರುವುದಿಲ್ಲ. ಇದು ಒಬ್ಬ ತಾಯಿಯ ಶಾಪ. ಸಾಮ್ರಾಟರೇ, ನನ್ನ ಪ್ರಕಾರ ನೀವು ಅಶೋಕನ ಪಟ್ಟಾಭಿಷೇಕ ನಿಲ್ಲಿಸುವುದು ಒಳ್ಳೆಯದು. ಎಲ್ಲಿಯವರೆಗೆ ರಾಜಕುಮಾರ ಸುಶೀಮ ಸರಿಯಾಗುವುದಿಲ್ಲವೋ ಅದು. ಇದೇನು ಹೇಳುತ್ತಿದ್ದೀರಿ ಮಹಾಮಂತ್ರಿ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈ ಸಲವೂ ಅಭಿಷೇಕ ನಿಂತು ಹೋದರೆ ನಮ್ಮ ಜನರಿಗೆ ಯಾವ ಸೂಚನೆ ಹೋಗುತ್ತದೆ? ಇದೇ ನಮ್ಮ ಸಾಮ್ರಾಟರಿಗೆ ತಮ್ಮ ತೀರ್ಮಾನದ ಮೇಲೆ ವಿಶ್ವಾಸವಿಲ್ಲವೆಂದೇ ಸಾಮ್ರಾಟರ ಪ್ರತಿಷ್ಠೆಯ ಬಗ್ಗೆ ಪ್ರಶ್ನೆ ಮೂಡುತ್ತದೆ. ಮತ್ತು ನಮ್ಮ ಶತ್ರುಗಳು ಇದರ ಲಾಭ ಪಡೆದು ಸಾಮ್ರಾಟರನ್ನು ದುರ್ಬಲರಾಗಿ ಬಿಂಬಿಸುತ್ತಾರೆ. ಅಲ್ಲದೆ ಅಶೋಕ ಈಗ ವಿಜೇತನಾಗಿ ಬಂದಿದ್ದಾನೆ. ಈ ಹೊತ್ತು ಅಭಿಷೇಕ ನಿಲ್ಲಿಸಿದರೆ ನಮ್ಮ ಪ್ರಜೆಗಳು ಕೋಪಗೊಳ್ಳುತ್ತಾರೆ, ಎಲ್ಲರೂ ನಿರಾಶರಾಗುತ್ತಾರೆ. ಸಾಮ್ರಾಟರೇ, ನನಗೆ ನಿಮ್ಮ ಗೊಂದಲ ಅರ್ಥವಾಗುತ್ತದೆ. ಇಬ್ಬರು ನಿಮ್ಮ ಪುತ್ರರೇ. ಒಂದು ವೇಳೆ ಎಡಗೈಗೆ ರಕ್ತ ಮೆತ್ತಿಕೊಂಡರೆ ಬಲಗೈಯಿಂದ ಊಟ ಮಾಡಲು ಮನಸ್ಸಾಗುವುದಿಲ್ಲ. ಆದರೆ ಮಹಾನ್ ಸಾಮ್ರಾಟ ಚಂದ್ರಗುಪ್ತ ಮೌರ್ಯರು ವೈಯಕ್ತಿಕವಾಗಿ ತೀರ್ಮಾನ ಮಾಡಿದ್ದರೆ ತಮ್ಮ ಉತ್ತರಾಧಿಕಾರಿ ನಿಮ್ಮನ್ನಲ್ಲ, ರಾಜಕುಮಾರ ಜಸ್ಟಿನ್ನನ್ನು ಮಾಡುತ್ತಿದ್ದರು. ಆದರೆ ಸಾಮ್ರಾಟರೇ, ಅವರು ಯಾವುದು ಸರಿಯೋ ಅದನ್ನೇ ಮಾಡಿದರು. ಅಶೋಕನ ಅಭಿಷೇಕದ ತೀರ್ಮಾನ ಬದಲಾಗುವುದಿಲ್ಲ.